ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿ ಪ್ರಯುಕ್ತ ಮಾಗಡಿ ಪಟ್ಟಣದ ಪುರಸಭೆ ಮೊಮ್ಮಗದ ಕೆಂಪೇಗೌಡರ ಪುತ್ಥಳಿಗೆ ವಿಶೇಷ ಅಲಂಕಾರವನ್ನು ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಚ್ಎಂ ಕೃಷ್ಣಮೂರ್ತಿರವರ ನೇತೃತ್ವದಲ್ಲಿ ಮಾಡಲಾಗಿತ್ತು. ನಂತರ ಎಚ್ಎಂ ಕೃಷ್ಣಮೂರ್ತಿರವರು ಗೋವುಗಳ ಪೂಜೆಯನ್ನು ಮಾಡಿ ಹಲವಾರು ಕಲಾತಂಡಗಳ ಮೆರವಣಿಗೆಯೊಂದಿಗೆ ಕೋಟೆ ಮೈದಾನಕ್ಕೆ ಬರಲಾಯಿತು. ನಂತರ ಎಚ್ಎಂ ಕೃಷ್ಣಮೂರ್ತಿರವರೇ ಸ್ವತಃ ಕೃಷ್ಣನ ಪಾತ್ರದಲ್ಲಿ ಅಭಿನಯಿಸಿರುವ ಕುರುಕ್ಷೇತ್ರ ನಾಟಕ ಪ್ರದರ್ಶಿಸಲಾಯಿತು. ಇವತ್ತು ಮಾಗಡಿ ಕೆಂಪೇಗೌಡರ 515ನೇ ಜಯಂತಿಯನ್ನು ಮಾಗಡಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳಿ ಸರ್. ಕೆಂಪೇಗೌಡರ ಕಾರ್ಯಕ್ರಮನ 21 ವರ್ಷ ನಿರಂತರವಾಗಿ ಮಾಡ್ಕೊಂಬಂದಿದ್ದೀನಿ. ಇದು ಕೆಂಪೇಗೌಡರ ಜಯಂತ್ಯೋತ್ಸವ ಅಂತ ರಾಜ್ಯ ಮಾಡ್ತಾ ಇದೆ. ನಾವು ಕೆಂಪೇಗೌಡರ ಜಯಂತ್ಯೋತ್ಸವ ಜೊತೆಯಲ್ಲಿ ಮಾಗಡಿ ಹಬ್ಬ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಒಂದು ಪುಣ್ಯಭೂಮಿ ಮಾಗಡಿ ಕ್ಷೇತ್ರ. ಮಹಾಸ್ವಾಮಿಗಳಿರ್ಬೋದು, ಮಾಗಡಿ ಕೆಂಪೇಗೌಡರು, ತಪಸ್ಸುಗಳಿರ್ಬೋದು, ಋಷಿಗಳಿರ್ಬೋದು, ಸಾಕಷ್ಟು ಮಹನೀಯರ ಇದು ಒಂದು ನೆಲೆ, ಇದೊಂದು ಪುಣ್ಯ ಭೂಮಿ. ಹಾಗಾಗಿ ಕೆಂಪೇಗೌಡರ ಆದರ್ಶವನ್ನು ಜನಕ್ಕೆ ತಿಳಿಸ್ಬೇಕು ಅಂಥೇಳಿ ನಾನು 21 ವರ್ಷ ನಿರಂತರವಾಗಿ ಕಾರ್ಯಕ್ರಮ ಮಾಡ್ಕೊಂಬತ್ತೀನಿ. ಮಾಗಡಿ ಹಬ್ಬ ಅಂತ ಆಚರಣೆ ಮಾಡ್ತಾ ಇದ್ದೀನಿ. ಹಬ್ಬ ಅಂದರೆ ಹೊಟ್ಟೆ ತುಂಬ ಊಟ ಮಾಡಬೇಕು, ಮನರಂಜನೆ ಇರಬೇಕು, ಸಂತೋಷ ಇರಬೇಕು, ಒಂದು ದಿನದ ವಾತಾವರಣ ಹಬ್ಬದ ರೀತಿ ಇರಬೇಕು ಅನ್ನೋದು ನನ್ನ ಭಾವನೆ. ಅದಕ್ಕೆ ನನ್ನೆಲ್ಲ ಸ್ನೇಹಿತರು, ಬಂಧುಗಳು, ನನ್ನ ಭಾಳಷ್ಟು ಜನ ನನಗೆ ಸಹಕಾರವನ್ನು ಕೊಡ್ತಾರೆ. ಮಾಡೋದಕ್ಕೆ ಪ್ರೇರಣೆ ಅವರೇ. ಆದರೆ ಮಾಡಲಿಕ್ಕೆ ನಾನು ಮುಂದೆ ಆದಾಗ ನಾನು ಯಾವುದೇ ಬೇರೆ ಚಿಂತನೆ ಇಲ್ಲ. ಯಾರೂ ಹಸ್ಕೊಂಡು ಹೋಗ್ಬಾರ್ದು ಅಂತ ಒಂದು ಚಿಂತನೆ. ಏನು ಪಾಂಪ್ಲೆಂಟಲ್ಲಿ ಅಥವಾ ನಾವು ಏನಾದರೂ ಒಂದು ಮಾಹಿತಿಯನ್ನು ಕೊಡ್ತೀವಿ, ಅದಕ್ಕಿಂತ ಜಾಸ್ತಿ ಆಗಬೇಕು ಅನ್ನೋದು ಒಂದು ಉದ್ದೇಶ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವೂ ಇವತ್ತಿದ್ದು ಇದೇ ದಿನ ಆಚರಣೆಯನ್ನು ಮಾಡ್ತಾರೆ. ಬೆಳಗ್ಗೆ 7 ಗಂಟೆಗೆ ಕೆಂಪೇಗೌಡರ ಐಕ್ಯವಾದ ಸ್ಥಳದಿಂದ ಜ್ಯೋತಿಯನ್ನು ಬೆಳಗಿಸಿ ಮತ್ತು ಮಾಗಡಿ ಕೆಂಪೇಗೌಡರ ಪಂಚಲೋಹದ ಪ್ರತಿಮೆಗೂ ಸಹ ಮಾಲಾರ್ಪಣೆಯನ್ನು ಮಾಡಿ ಜ್ಯೋತಿಯನ್ನು ಬೆಂಗಳೂರಿಗೆ
ಕರ್ನಾಟಕ ರಾಜ್ಯ ಸರ್ಕಾರದ ಅನೇಕ ಅಧಿಕಾರಿಗಳ ಜೊತೆಯಲ್ಲಿ ಅದನ್ನು ಕೊಂಡೊಯ್ದರು. ನಮ್ಮ ನಾವು ಸಹ ಅದ್ರ ಜೊತೆಯಲ್ಲಿ ಪಾಲ್ಗೊಂಡಿದ್ವಿ, ಶಾಸಕರು ಸಹ ಬಂದಿದ್ದರು. ಹಾಗಾಗಿ ಇವಾಗ ಪೌರಾಣಿಕ ನಾಟಕ ಒಂದು 11:00 ಸ್ಟಾರ್ಟ್ ಆಗುತ್ತೆ. ಸಂಜೆವರೆಗೂ ಊಟದ ವ್ಯವಸ್ಥೆನೂ ಇರ್ತದೆ, ಮನೋರಂಜನೆ ಕಾರ್ಯಕ್ರಮ ಇರ್ತದೆ. ಕೆಂಪೇಗೌಡರು ಒಂದು ಅರ್ಥಪೂರ್ಣವಾದ ಏನಾದರೂ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಮೊದಲು ಅವರು ನಂದಿಯನ್ನು, ಈಶ್ವರನನ್ನು ಬಹಳ ನಂಬಿ ಪೂಜೆಯನ್ನು ಮಾಡಿ ಯಾವುದೇ ಒಂದು ಬಾಗಿಲು ನಂದಿಯನ್ನು ಅದನ್ನು ಪೂಜೆ ಮಾಡಿ ಮುಂದಿನ ಕೆಲಸವನ್ನು ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಾನು ಗೋಗಳನ್ನ ಕರೆಸಿ ಇವತ್ತು ಪೂಜೆಯನ್ನು ಮಾಡಿ ಕೆಂಪೇಗೌಡ ಶೈಲಿಯ ಮುಂಭಾಗದಲ್ಲಿ ಕೋಟೆವರೆಗೂ ನಾವು ಅದ್ರ ಜೊತೆಯಲ್ಲಿ ಕರ್ಕೊಂಬಂದಿದ್ದೀವಿ. ಹಾಗಾಗಿ ಆ ಹಬ್ಬ ನಮ್ಮ ಕಾಲಭೈರವ್ರದ್ದು ಮತ್ತು ನಂದೀಶ್ವರದು ಹಿರಿಯವ್ರದ್ದು ಎಲ್ಲರ ಆಶೀರ್ವಾದ ಇರಲಿ. ಈ ಹಬ್ಬ ನಿರಂತರವಾಗಿ ನಡ್ಕೊಂಡೋಗುತ್ತೆ. ಈಗ ನಾನು ಸಾಮೂಹಿಕ ಮದುವೆ ಇರ್ಬೋದು, ಆಪರೇಷನ್ಸ್ ಇರ್ಬೋದು, ಅವೆಲ್ಲ ಇದೆ, ಅವೆಲ್ಲ ಮುಂದುವರಿಸ್ತೀನಿ. ಈ ನಾಡಿಗೆ ನನ್ನ ಕೈಯಲ್ಲಿ ಈ ಮಣ್ಣಲ್ಲಿ ಹುಟ್ಟಿರೋದಕ್ಕೆ ಆ ಕೊಡುಗೆ ನಿರಂತರವಾಗಿರ್ತದೆ. ಅದು ಯಾರಿಗೆ ಅದನ್ನು ನನ್ನಿಂದ ದೇವರು ಮಾಡಿಸ್ತಾನೆ ಅದರಿಂದ ಯಾರಿಗೆ ಉಪಯೋಗ ಆಗುತ್ತೆ ಅದನ್ನು ಪಡ್ಕೋಬೋದು. ಯಾಕಂದರೆ ಹಣಕ್ಕೋಸ್ಕರ ಇಲ್ಲಿ ಏನು ಮಾಡಿಲ್ಲ, ಯಾರ್ದು ಬೇಡಿಕೆ ಇಲ್ಲ, ಕೊಡಿ ಅಂತ ಯಾರನ್ನು ಕೇಳುವಂಥ ಸನ್ನಿವೇಶನೂ ಇಲ್ಲ. ಸರ್, ಇವತ್ತು ವಿಶೇಷವಾಗಿ ಕುರುಕ್ಷೇತ್ರ ನಾಟಕವನ್ನು ಕೂಡ ಮಾಡ್ತಾ ಇದ್ದಾರೆ, ಅದರಲ್ಲಿ ತಾವು ಕೂಡ ಕೃಷ್ಣನ ಪಾತ್ರವನ್ನು ಅಭಿನಯಿಸಿದ್ರು, ಅದ್ರ ಬಗ್ಗೆ ಸರ್? ಒಂದು 16 ಒಂದು ಆಸೆ ಇತ್ತು ನಾಟಕ ಮಾಡಬೇಕು ಅಂತ, ಅದು 66 ನೆರವೇರಿದೆ. ಅದಕ್ಕೋಸ್ಕರ ಅದು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು.
ಅಭಿಮನ್ಯುಗೂ ಉತ್ತರಿಗೂ ಸಹ ವಿವಾಹವೂ ಆಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಯುಧಿಷ್ಠಿರನು ತನ್ನ ಕುಲ ಪುರೋಹಿತನಾದ ದೌಮ್ಯನನ್ನು ಸಂಧಿಗಾಗಿ ಕಳುಹಿಸಿರುವನು. ಆದರೆ ದುಷ್ಟ ದುರ್ಯೋಧನನು ಸಂಧಿಗೆ ಸಮ್ಮತಿಸುತ್ತಿಲ್ಲ. ರುಕ್ಮಿಣಿ ಯುದ್ಧವೇನು ಅನಿವಾರ್ಯತೆ ಎಂದು ಒದಗಿದಂತೆ. ಹರಕೆ ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕಳೆದವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ರುಕ್ಮಿಣಿ. ಮುಂದಿನ ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳನ್ನು ಧರಿಸಿ ಯಾರ ಪಕ್ಷವಾಗಿ ಯುದ್ಧವನ್ನು ಮಾಡುವುದು ಎಂದು ಶಪಥ ಮಾಡಿರುವ
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.